ಹಾಯ್ ಎವರಿವನ್, ಎಲ್ಲ ಸಿಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಲೇಟೆಸ್ಟ್ ಆಗಿ ಶಾಕಿಂಗ್ ಸುದ್ದಿ ಕೂಡ ವಿದ್ಯಾರ್ಥಿಗಳಿಗೆ ಬಂದಿದೆ, ಅದನ್ನ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿನ್ನೆ ನಿಮಗೆ ಗೊತ್ತಿರೋ ಲಿಸ್ಟ್ ಅನ್ನು ಕೂಡ ಬಿಟ್ಟಿದ್ದಾರೆ, ಯಾವ ವಿದ್ಯಾರ್ಥಿಗಳದು ಆಡಿ ನಂಬರ್ ಮಿಸ್ ಮ್ಯಾಚ್ ಆಗಿದೆ ಅಂತ. ಅಂಥ ವಿದ್ಯಾರ್ಥಿಗಳಿಗೆ ಕೊನೆಯದಾಗಿ ಚಾನ್ಸಸ್ ಕೊಟ್ಟಿದ್ದಾರೆ. 22-23 ತಾರೀಕು ನಾಳೆ ನಡೆದು ವಿದ್ಯಾರ್ಥಿಗಳಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಈ ಲಿಸ್ಟ್ ಕಂಪ್ಲೀಟ್ ಆಗಿದೆ, ಲಿಸ್ಟ್ ಅನ್ನು ಕೆಇ ವೆಬ್ಸೈಟ್ ಅಲ್ಲಿ ಅವೈಲಬಲ್ ಇದೆ. ಲಿಸ್ಟ್ ಅನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಹೆಸರಿದೆ, ವಿತ್ ಅವರ್ ಸಿಟಿ ನಂಬರ್ ಹೆಸರಿದೆ, ಅಂತ ವಿದ್ಯಾರ್ಥಿಗಳು ನಾಳೆ ನಾಡಿದ್ದು ಕೆ ಆಫೀಸ್ ಮಲ್ಲೇಶ್ವರ ರೂಮ್ಗೆ ಅವರು ಕಡ್ಡಾಯವಾಗಿ ಹಾಜರಾಗಿ ತಮ್ಮ ಡಾಕ್ಯುಮೆಂಟ್ಸ್ ಒಂದಿಗೆ ಹಾಜರಾಗಬೇಕಂತೆ. ಇಲ್ಲಿ ರ್ಯಾಂಕಿಂಗ್ ವೈಸ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. 22-7 ವರ್ಷದ 23 ಮತ್ತು 23-7 ವರ್ಷದ 23 ಮೂರು ಸೆಷನ್ ಇರುತ್ತೆ. ಬೆಳಿಗ್ಗೆ 9:30 ರಿಂದ 11 ಗಂಟೆ, 11 ಕಾಲಿಂದ 1 ಕಾಲು, 2 ಗಂಟೆಯಿಂದ ಆನ್ವರ್ಡ್ಸ್ ಮೂರು ಸೆಷನ್ಗಳಿರ್ತವೆ. ಈ ಮೂರು ಸೆಷನ್ ಅಲ್ಲೂ ಕೂಡ ರ್ಯಾಂಕಿಂಗ್ ಆಧಾರದ ಮೇಲೆ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಇದು ಕಡ್ಡಾಯವಾಗಿ ಯಾವ ವಿದ್ಯಾರ್ಥಿಗಳಿಗೆ ಅಲ್ಲಿ ಇನ್ವ್ಯಾಲಿಡ್ ಅಂತ ಬರ್ತಾ ಇದೆ. ಅಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಇದು ಇನ್ವ್ಯಾಲಿಡ್ ಅಂತ ಬರ್ತಾ ಇದೆ, ಆಡಿ ನಂಬರ್ ಮಿಸ್ ಮ್ಯಾಚಿಂಗ್, ಅಂತ ವಿದ್ಯಾರ್ಥಿಗಳಿಗೆ ಮಾತ್ರ. ಯಾವ ವಿದ್ಯಾರ್ಥಿಗಳಿಗೆ ವ್ಯಾಲಿಡ್ ಅಂತ ಬರ್ತದೆ ಆ ವಿದ್ಯಾರ್ಥಿಗಳು ಬರುವ ಅಗತ್ಯತೆ ಇಲ್ಲ. ನಂತರ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಕ್ನಾಲೆಜ್ಮೆಂಟ್ ಅನ್ನು ಕೂಡ ಪಡೆದುಕೊಂಡಿರಬೇಕು. ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಾಜರಾಗಿ ಅಕ್ನಾಲೆಜ್ಮೆಂಟ್ ಪಡ್ಕೊಂಡಿದ್ರೆ ಮಾತ್ರ ಇದಕ್ಕೆ ಎಲಿಜಿಬಲ್ ಆಗಿರ್ತೀರಂತ ನೋಟಿಫೈನ ಮಾಡಿರ್ತಾರೆ. ಅದನಂತರ ಇಲ್ಲಿ ವಿದ್ಯಾರ್ಥಿಗಳಿಗೆ ಮೇನ್ ಆಗಿ ಯಾವ ವಿದ್ಯಾರ್ಥಿಗಳು ಕ್ಯಾಟಗರಿನ ಕ್ಲೈಮ್ ಮಾಡಿದಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಎಲಿಜಿಬಲ್ ಇರೋದಿಲ್ಲ ಅಂತ ಹೇಳಿದ್ದಾರೆ. ನೀವು ಬರ್ಬೇಕಾದ್ರೆ ನಿಮ್ಮ ಸಿಇಟಿ ಅರ್ಜಿ ಪ್ರತಿ, ಹಾಲ್ ಟಿಕೆಟ್, ಅದೇ ರೀತಿ ಬಿ ಇ ಓ ಕಚೇರಿಯಲ್ಲಿ ಪಡೆದ ಅಕ್ನಾಲೆಜ್ಮೆಂಟ್ ಸ್ಲಿಪ್, ಅದೇ ರೀತಿ ನೀವು ಮೀಸಲ್ ಏನೇನು ಕ್ಯಾಟಗರಿ ಕ್ಲೈಮ್ ಮಾಡಿದ್ದೀರಾ ಪ್ರಮಾಣ ಪತ್ರ, ಮತ್ತೆ ಎಲ್ಲ ದಾಖಲೆಗಳನ್ನು ಕಡ್ಡಾಯವಾಗಿ ತರಬೇಕಾಗುತ್ತೆ. ಮತ್ತೆ ಒಂದ್ ಸೆಟ್ ಒರಿಜಿನಲ್, ಒಂದ್ ಸೆಟ್ ಜೆರಾಕ್ಸ್ ಅನ್ನು ಕೂಡ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ವ್ಯಾಲಿಡ್ ಅಂತ ಯಾರು ತೋರಿಸಿದೆ ಅಂತ ವಿದ್ಯಾರ್ಥಿಗಳು ಬರುವ ಅವಶ್ಯಕತೆ ಇಲ್ಲ. ಇಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್, ಯಾವೆಲ್ಲ ಕ್ಯಾಟಗರಿ ಕ್ಲೈಮ್ ಮಾಡಿದ್ರಾ ಆಯಾ ವಿದ್ಯಾರ್ಥಿಗಳ ಹೆಸರಲ್ಲೇ ಅದ್ರ ಇರಬೇಕಾಗುತ್ತೆ. ಅದೇ ರೀತಿ ಸರ್ಕಾರ ಯಾವ ರೀತಿ ನಿಗದಿಪಡಿಸಿದೆ ಅದೇ ರೀತಿ ಇರಬೇಕು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಯಾವ ರೀತಿ ಅರ್ಜಿಯಲ್ಲಿ ಮೀಸಲಾತಿ, ನಿಮ್ದು ಅರ್ಜಿಯಲ್ಲಿ ನೀವು ಯಾವ್ದು ರೀತಿ ರಿಸರ್ವೇಶನ್ ಕ್ಲೈಮ್ ಮಾಡಿಲ್ಲ ಅಂದ್ರೆ ಅಂತ ವಿದ್ಯಾರ್ಥಿಗಳು ಹಾಜರಾಗುವ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನೀವು ಬಿ ಯು ಆಫೀಸ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡು ಅಕ್ನಾಲೆಜ್ಮೆಂಟ್ ಸ್ಲಿಪ್ ಪಡೆದುಕೊಂಡ್ರೆ ಮಾತ್ರ ನೀವು ಎಲಿಜಿಬಲ್ ಆಗಿರ್ತೀರ. ಬಿ ಯು ಆಫೀಸ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ತಲ್ಲ ನೀವು ಏಕೈಕ ಬಂದ್ರೆ ಇದಕ್ಕೆ ಎಲಿಜಿಬಲ್ ಇರೋದಿಲ್ಲ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಇದು ಇವತ್ತಿನ ಇಂಪಾರ್ಟೆಂಟ್ ವಿಡಿಯೋ ವಿದ್ಯಾರ್ಥಿಗಳೇ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.